ಆರು ವರ್ಷದ ಬಾಲಕಿಯ ಮೇಲೆ ಯುವಕನಿಂದ ಅತ್ಯಾಚಾರ ನಡೆದಿದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮನೆಯ ಮುಂದೆ ಆಡ್ತಾ ಇದ್ದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಒಂದನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ಬಾಲಕಿ ಕೋಟ್ಗೆರೆ ಪಟ್ಟಣದ ವಾರ್ಡ್ನಲ್ಲಿ ಅನುಮಾನದಿಂದ ಓಡಾಡ್ತಾ ಇದ್ದ ಈ ನೀಚ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ. ಬಾಲಕಿ ಕಿರುಚಾಟದಿಂದ ಇದು ಕೇಳಿಸಿಕೊಂಡಂತಹ ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅತ್ಯಾಚಾರ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಐಡಿಹಳ್ಳಿ ಮೂಲದಂತಹ ಪವನ್ ಆರೋಪಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೆ ಬಾಲಕಿಯನ್ನ ತುಮಕೂರು ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಸಿಪಿಐ ಅನಿಲ್ ಹಾಗೆ ಪಿಎಸ್ಐ ಚೇತನ್ ಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಬಾಲಕಿ, ಆರು ವರ್ಷದ ಬಾಲಕಿಯ ಮೇಲೆ ಕುಡಿದ ಅಮಲಿನಲ್ಲಿ ಬಂದು ಯುವಕ ಅತ್ಯಾಚಾರ ಮಾಡಿದ್ದಾನೆ. ಆರೋಪಿ ಪವನ್ಗೆ ಕಠಿಣ ಮರಣ ದಂಡನೆ ಶಿಕ್ಷೆ ನೀಡಬೇಕು ಅಂತ ಅಲ್ಲಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೋಟ್ಗೆರೆ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯ ಮುಂದೆ ಕುಂಟೆಬಿಲ್ಲೆ ಆಡ್ತಾ ಇರುವಂತಹ ಬಾಲಕಿ ಕುಡಿದ ಅಮಲಿನಲ್ಲಿ ಬಂದು ಆ ಬಾಲಕಿಯನ್ನ ಕರೆದುಕೊಂಡೋಗಿ ಯಾರು ಇಲ್ಲದ ವೇಳೆ ತನ್ನ ಸಮಯವನ್ನ ತಿಳಿದುಕೊಂಡು ಆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಕುಡಿದ ಅಮಲಿನಲ್ಲಿ ಯುವಕನೋರ್ವ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಈ ಘಟನೆ ಕಂಡಂತಹ ಅಲ್ಲಿ ಸ್ಥಳೀಯರು ಕೂಡ ಈ ಆರೋಪಿ ಪವನ್ಗೆ ಕಠಿಣ ಶಿಕ್ಷೆ ಕೊಡಬೇಕು, ಮರಣ ದಂಡನೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಆರು ವರ್ಷದ ಬಾಲಕಿ ಅಂದ್ರೆ ಏನ್ ಗೊತ್ತಾಗಿರುತ್ತೆ? ಇನ್ನು ಈಗ ಪ್ರಪಂಚ ಏನು ಅಂತ ತಿಳ್ಕೊಳ್ತಾ ಇರ್ತಾರೆ. ಇಂತಹ ವೇಳೆಯಲ್ಲೂ ಕೂಡ ಆ ಆರೋಪಿ ಯಾರು ಇಲ್ಲದ ಸಮಯದಲ್ಲಿ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ. ನರಳಿ ನರಳಿ ಒದ್ದಾಡಿದೆ ಬಾಲಕಿ, ಕಿರುಚಾಟದಿಂದ ಅಕ್ಕಪಕ್ಕ ಮನೆಯವರಿಗೂ ಕೂಡ ಕೇಳಿಸಿದೆ. ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿ ಸ್ಥಳಕ್ಕೆ ದೌಡಾಯಿಸಿ ಆ ಬಾಲಕಿ ನರಳಾಡೋದನ್ನ ಕಂಡು ಅಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿ ತಿಳಿಸಿದ್ದಾರೆ ಸ್ಥಳೀಯರು. ಹೆಚ್ಚಿನ ಚಿಕಿತ್ಸೆಗೆ ಬಾಲಕಿಯನ್ನ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ಚೇತನ್ ಕುಮಾರ್ ಭೇಟಿ ಕೊಟ್ಟು ಆರೋಪಿಯನ್ನ ಕೂಡ ಈಗ ಕಸ್ಟಡಿಗೆ ಹಾಕಿದ್ದಾರೆ. ಜೊತೆಗೆ ಈತನಿಗೆ ಸುಮ್ಮನೆ ಬಿಡಬಾರ್ದು, ಯಾಕಂದ್ರೆ ಇಂತಹ ಕೃತ್ಯಕ್ಕೆ, ನೀಚ ಕೃತ್ಯಕ್ಕೆ ಇಲ್ಲಿ ವೆಸಗಿದ್ದಾನೆ ಅಂತಂದ್ರೆ ಮತ್ತೆ ನಮ್ಮ ಮಕ್ಕಳನ್ನ ಇಲ್ಲಿ ಮನೆಯಿಂದ ಹೊರಗಡೆ ಕಳಿಸೋಕು ನಮ್ಗೆ ಭಯದ ವಾತಾವರಣ ಇಲ್ಲಿ ಶುರುವಾಗುತ್ತೆ. ಇಂಥವರನ್ನ ಸುಮ್ಮನೆ ಬಿಡಬಾರ್ದು, ಮರಣ ದಂಡನೆ ಶಿಕ್ಷೆ ಕೊಡಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಆರು ವರ್ಷದ ಬಾಲಕಿಯ ಮೇಲೆ ಯುವಕ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ನಾವು ಈಗ ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ, ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ? ಹಲೋ ಮೂರ್ತಿ, ಕೇಳಿಸ್ತಾ ಇದೀಯಾ? ಈ ಬಾಲಕಿಯ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಹೌದು ಸ್ಮಿತಾ, ಈಗ ಸ್ಥಳಕ್ಕೆ ಸಿಪಿಐ ಅನಿಲ್ ಅನಿಲ್ ಸಿಡಿಪಿ ಅಂಬೇಕ್ ಅವರು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಮನೆಯ ಮಾಜರ್ ಮಾಡಿದ ನಡೆಸಿದಂತಹ ಘಟನೆ ಈಗ ಪ್ರಸ್ತುತ ನಡೀತಾ ಇದೆ. ಸ್ಮಿತಾ, ಯಾವ ಸಂದರ್ಭದಲ್ಲಿ ಆಯ್ತು ಇದೆಲ್ಲ ಘಟನೆ? ನಿನ್ನೆ ಸಂಜೆ ಸ್ಮಿತಾ ಇದ್ ಘಟನೆ ನಡೆದಿರೋದು. ನಿನ್ನೆ ಸಂಜೆ ಬಾಲಕಿ ಮನೆಯಿಂದ ಹೊರಡ ಸ್ನೇಹಿತರ ಜೊತೆ ಕುಂಟೆಬಿಲ್ಲೆ ಆಡ್ತಿರ್ಬೇಕಾದ್ರೆ ಆರೋಪಿ ಆದ ಪವನ್ ಹೊಂಚಾಕಿ ಯಾರು ಇಲ್ಲದ ಸಮಯದಲ್ಲಿ ಮನೆ ಒಳಗೆ ಎಳ್ಕೊಂಡು ಹೋಗಿ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಪರಾರಿ ಆಗಿರುವಂತ ಘಟನೆ ನಿನ್ನೆ ಸಂಜೆ ನಡೆದಿರುವಂತ ಘಟನೆ ಸ್ಮಿತಾ. ಇವನು ಆರೋಪಿ ಮಧುಗಿರಿ ತಾಲೂಕು ಐಡೇಳಿ ಗ್ರಾಮದ ವಾಸಿಯಾಗಿರ್ತಾನೆ. ಆರೋಪಿ ಈಗಾಗಲೇ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಮನೆಗೆ. ಅವ್ರ ಮನೆಗೆ ಐಡೇಳಿ ಗ್ರಾಮಕ್ಕೆ ತೆರಳಿ ಆರೋಪಿನ ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಕರೆದೊಯ್ದು ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಇದೆ ಸ್ಮಿತಾ.
ಓಕೆ ಓಕೆ, ಆ ಬಾಲಕಿಯ ಸ್ಥಿತಿಗತಿಗಳು ಹೇಗಿದಾವೆ ಈಗ? ಪ್ರಕರಣ ದಾಖಲಾಗಿದೆಯಾ, FIR ದಾಖಲಾಗಿದೆಯಾ? ಹೌದು ಸ್ಮಿತಾ, ಆರೋಪಿ ಫೋನ್ ಮೇಲೆ ಕೊರೊನಾ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಬಾಲಕಿ ಆರೋಗ್ಯ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಸ್ಥಿತಿಯಲ್ಲಿ ಇದೆ. ಆರೋಪಿ ಬಾಲಕಿನ ಕೊರಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯ ಇದೆ ಸ್ಮಿತಾ. ಕುಟುಂಬಸ್ಥರು ಹಾಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ? ಸ್ಥಳೀಯರ ಆಕ್ರಂದ ಮುಗಿಲು ಮುಟ್ಟಿದೆ. ಕುಟುಂಬರು ಮತ್ತು ಸ್ಥಳೀಯರ ಆಕ್ರಂದ ಮತ್ತೆ ಆಕ್ರೋಶ ತುಂಬಾ ಮುಗಿಲು ಮುಟ್ಟಿದೆ. ಅವ್ರ ಮನೆ ಮುಂದೆ ಮತ್ತೆ ಪೊಲೀಸ್ ಠಾಣೆ ಮುಂದೆ ಸುಮಾರು ಸಾವಿರಾರು ಜನ ಸಾರ್ವಜನಿಕರು ಸ್ಥಳೀಯರು ಮುಖ ಮೂಡಿದ್ದಾರೆ. ಆರೋಪಿನ ತಮ್ಮ ವಶಕ್ಕೆ ನೀಡ್ಬಿಟ್ಟು ಆಮೇಲೆ ತಾವು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟು ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಕೊಡಗಪಟ್ಟಣದಲ್ಲಿ ನಡೆದಿರೋದ್ರಿಂದ ಕೊಡಗಪಟ್ಟಣ ಜನ ಎಲ್ಲ ಅಲ್ಲಿ ಪೊಲೀಸ್ ಮುಂದೆ ದೌಡಾಯಿಸಿದ್ದಾರೆ. ಇದೊಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ತುಂಬಾ ದುರದೃಷ್ಟಕರ, ಮತ್ತೆ ತುಂಬಾ ಖಂಡನೆ ವ್ಯಕ್ತ ಆಗಿದೆ. ಈ ಘಟನೆ ತುಂಬಾ ಖಂಡನೆ ವ್ಯಕ್ತ ಆಗಿದೆ ಸುದ್ದ. ಮೂರ್ತಿ, ಈ ಆರೋಪಿಯ ಹಿಂದೆ ಏನೆಲ್ಲ ಜಾಲ ಇದೆ ಅಥವಾ ಯಾವ ಮೂಲದವನು ಅಂತ ಏನಾದ್ರೂ ಪತ್ತೆ ಆಗ್ತಾ ಇದೆಯಾ? ಹೌದು, ಇವನು ಮದ್ಗಿರಿ ತಾಲೂಕಿನ ಐಡಿಲಿ ಗ್ರಾಮದ ವಾಸಿಯಾಗಿರ್ತಾನೆ ಇವನು. ಇವನು ಕೊಡಗೆರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಬಿಟ್ಟು ತಿಳಿದು ಬಂದಿದೆ. ಈತ ಬಾಲಕಿ ಆಟಾಡ್ತಿದ್ ನೋಡಿ ಬಾಲಕಿ ಮೇಲೆ ಯಾರು ಇಲ್ಲದ ಸಂಬಂಧದಲ್ಲಿ ಮನೆಯೊಳಗೆ ಉಳ್ಕೊಂಡು ಅತ್ಯಾಚಾರ ಮಾಡಿರುವಂತ ಘಟನೆ ನಾಗರಿಕ ಸಮಾಜದ ತಲೆ ಚಿತ್ರ ತುಂಬಾ ಆಕ್ರಮ ತುಂಬಾನೇ ಆಕ್ರೋಶ ವ್ಯಕ್ತವಾಗಿದೆ. ಓಲ್ಡೆಸ್ಟ್ ಮುಂದೆ ತುಂಬಾನೇ ಜನ ಸೇರಿದ್ದಾರೆ, ಸೇರ್ಬಿಟ್ಟು ತುಂಬಾ ಕ್ರೌಡ್ ಆಗಿದೆ ಸ್ಮಿತಾ. ಓಕೆ ಮೂರ್ತಿ, ಈ ಒಂದು ವಿಚಾರವಾಗಿ ಅಪ್ಡೇಟ್ಸ್ ಕೊಡ್ತಾ ಇರಿ. ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, 6 ವರ್ಷದ ಬಾಲಕಿಯ ಮೇಲೆ ಯುವಕನಿಂದ ಅತ್ಯಾಚಾರ ನಡೆದಿದೆ. ಇಂತಹ ಆರೋಪಿಗಳನ್ನ ಇಲ್ಲಿ ಸುಮ್ಮನೆ ಬಿಡಬಾರದು. ಒಂದು ಕಡೆಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ, ಯಾಕಂದ್ರೆ ಈಗಿನ್ನೂ ಬೆಳೀತಾ ಇರುವಂತಹ ಮಗಳು ಇಂತಹ ನಮ್ಮ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾನಲ್ಲ, ಇವನನ್ನ ಸುಮ್ಮನೆ ಬಿಡಬಾರದು, ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕುಟುಂಬಸ್ಥರ ಆಕ್ರೋಶ ಆಗಿದೆ. ಮತ್ತೊಂದು ಕಡೆಗೆ ಸ್ಥಳೀಯರು ಹೇಳ್ತಾ ಇರೋದು, ಇಂಥವನ್ನ ಸುಮ್ಮನೆ ಬಿಡೋದ್ರಿಂದ ತಪ್ಪಾಗುತ್ತೆ, ಇವರಿಗೆ ಮರಣ ದಂಡನೆ ಶಿಕ್ಷೆ ಕೊಡಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಸ್ಥಳಕ್ಕೆ CPI ಅನಿಲ್ ಹಾಗೂ PSI ಚೇತನ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೊ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರಟಗೆರೆ ಪಟ್ಟಣದಲ್ಲಿ ನಿನ್ನೆ ಸಂಜೆ 6:30ಕ್ಕೆ ಮದ್ಗಿರಿ ತಾಲೂಕಿನ ಐಡಿಯ ಹೋಬಳಿಯ ಒಬ್ಬ ಪವನ್ ಎಂಬ ಹುಡುಗ ಅಂತಾನೇ ಹೇಳಕ್ ಬಯಸ್ತಿರೋದು, 1ನೇ ತರಗತಿಯ ಒಂದು 6ನೇ ವರ್ಷದ ಮಗು ಮೇಲೆ ಬಹಳ ಹಿಂಸೆ ಕೊಟ್ಟು ಮನೆ ಮುಂದೆ ಆಟ ಆಡ್ತಿರ್ತಕ್ಕಂಥ ಒಂದು 6 ವರ್ಷದ ಬಾಲಿಕೆ ಮೇಲೆ ಮನೆ ಒಳಗಡೆ ಕರ್ಕೊಂಡೋಗಿ ಅತ್ಯಾಚಾರ ವಹಿಸಿ ಭಾಳಷ್ಟು ಹಿಂಸೆ ಕೊಟ್ಟಿದ್ದಾರೆ. ಇದು ಖಂಡನೀಯ. ಇಡೀ ಕೊಟ್ಟಗೆರೆ ಅಲ್ಲ, ಇಡೀ ರಾಜ್ಯ ಇದನ್ನು ಖಂಡಿಸ್ತದೆ. ಇಡೀ ರಾಜ್ಯ ನಮ್ಮ ಮತ್ತು ದೇಶದಲ್ಲಿ ಇಂಥ ಘಟನೆಗಳು ನಡೀತಾನೆ ಇದೆ. ಮಕ್ಕಳ ಮೇಲೆ ಪ್ರಾಣಿಗಳು ಸಹ ಈ ಥರ ಕೃತ್ಯ ಎಸಗ್ತಾ ಇದ್ದಾರೆ. ಕೂಡಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಗೃಹ ಮಂತ್ರಿಗಳು ಆದಂತಹ ನಮ್ಮ ಕ್ಷೇತ್ರದವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಥ ಮೃದುಗಳಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು. ನೀವು ಕೇವಲ ಜೈಲು 6 ವರ್ಷ 7 ವರ್ಷ ಜೈಲ್ ಆಗ್ತಿದೆ, ಮತ್ತೆ ಬಂದು ಇದೇ ಥರ ಅವ್ರ ಮನಸ್ಥಿತಿ ಮತ್ತೆ ಇಂಥ ಘಟನೆಗಳು ಮರುಕಳಿಸುತ್ತೆ. ಅವ್ರಿಗೆ ಕೂಡಲೇ ಎನ್ಕೌಂಟರ್ ಅಂತಹ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಅಂತಹ ಕಾನೂನನ್ನು ತಿದ್ದುಪಡಿ ಮಾಡಿ ಕೂಡಲೇ ಇಂಥವನ್ನ ಶಿಕ್ಷೆ ಕೊಡಬೇಕು. ಇಂಥ ಅನೇಕ ಘಟನೆಗಳು ನಡೀತಾನೆ ಇದೆ. ಮೊನ್ನೆ ತಾನೆ ಗೌರಿಬಿದನೂರಲ್ಲಿ ಒಂದು ತಿಂಗಳ ಮುಂದೆ ಘಟನೆ ನಡೆದಿದೆ. ಇದು ಬಹಳ ಇಡೀ ಸಮಾಜವನ್ನು ತಲೆ ತಗಿಸುವಂತಹ ಒಂದು ದುರ್ಘಟನೆ ನಡೆದಿದೆ. ಬಹಳ ಒಂದು ಮನಸ್ಸಿಗೆ ನೋವಾಗಿದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಾಕ್ಷಾತೀತವಾಗಿ ಸೇರಿದ್ದಾರೆ. ಎಲ್ಲ ಜನಾಂಗದವರು ಸಹ, ನಾಗರಿಕರು, SDP ಸಂಘಟನೆಯವರು ಬಂದಿದ್ದಾರೆ. ಬಹಳ ಇದನ್ನ ನಾವು ಖಂಡಿಸ್ತೇವೆ, ಮತ್ತೆ ಸಾರ್ವಜನಿಕರು ಖಂಡಿಸ್ತೇವೆ. ಕೂಡಲೇ ಇದನ್ನ ಕೇವಲವಾಗಿ ತಗೊಂಡಾಗೇನೆ ಇದನ್ನ ಬಹಳ ಇದನ್ನ ಸೂಕ್ಷ್ಮವಾಗಿ ತಗೊಂಡು ಇದನ್ನ ಪರೀಕ್ಷೆ ಶಿಕ್ಷೆ ಕೊಡಬೇಕು. ಇಲ್ಲಾಂದ್ರೆ ಇಡೀ ಕೊಟ್ಟಗೆರೆ ಉಗ್ರವಾದಂತ ಹೋರಾಟ ಮಾಡ್ತಿದ್ದಾರೆ. ಈ ಮೂಲಕ ಸರ್ಕಾರ ಹೆಚ್ಚಿಸ್ತಾ ಅವ್ರಿಗೆ 3 ಜನ ಹೆಣ್ಮಕ್ಳು ಇದ್ದಾರೆ, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ, ತಂದೆ ತಾಯಿ ಹೋಟ್ಲ್ ಕೆಲ್ಸಕ್ಕೆ ಹೋಗಿ ಸಂಬಳ ಕೆಲ್ಸಕ್ಕೆ ಮಾಡ್ತಾರೆ. ದಯಮಾಡಿ ಸರ್ಕಾರ ಕೂಡಲೇ ಆ ಮಗು ಭವಿಷ್ಯ ಹಾಳಾಗಿ ಹೋಗಿದೆ. ಈಗ ದಯಮಾಡಿ ಮಗುಗೆ ಈಗ ಅವ್ರಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಮತ್ತೆ ಏನು ಪೋಷಣೆಗೆ ಸರ್ಕಾರ ಒಂದು 20 ಲಕ್ಷ ಪರಿಹಾರ ಕೊಡಬೇಕು, ಅವ್ರಿಗೆ ಒಂದು ನಿವೇಶನ ಮನೆ ಕೊಡಬೇಕು, ಮತ್ತೆ ಅವ್ರಿಗೆ ಒಂದು ಉದ್ಯೋಗ ಕೊಡ್ಬೇಕಂತೇಳಿ ಈ ಮೂಲಕ ಸಾರ್ವಜನಿಕರ ಮೂಲಕವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ.